ಗುಬ್ಬಚ್ಚಿಯ ತೋಟದಲ್ಲಿ ಹಣ್ಣುಗಳನ್ನು ಕದಿಯುವ ದೆವ್ವ. ತುನಿಗುಬ್ಬಚ್ಚಿಯ ಊರಿನಲ್ಲಿ ಒಂದು ದೆವ್ವ ತಿರುಗಾಡ್ತಾ ಇತ್ತು. ಆದ್ರೆ ಆ ವಿಷಯ ಯಾರಿಗೂ ಗೊತ್ತಿಲ್ಲ. ಆದ್ರಿಂದ ಎಲ್ರೂ ಆ ಊರಿನಲ್ಲಿ ತುಂಬಾನು ಖುಷಿಯಾಗಿದ್ರು. ಅವ್ರವ್ರ ಪಾಡಿಗೆ ಎಲ್ರೂ ಹೊಲದಲ್ಲಿ ತೋಟದಲ್ಲಿ ಅವ್ರವ್ರ ಕೆಲಸಗಳನ್ನ ಮಾಡ್ತಾ ಇದ್ರು. ಆ ಊರಿನಲ್ಲಿ ಎಲ್ರೂ ತುಂಬಾನೇ ಒಳ್ಳೆಯವರು. ಒಬ್ಬರ ಹತ್ರ ಹೇಳದೆ ಅವರು ಹೊಲದಲ್ಲೋ ತೋಟದಲ್ಲೋ ಹೋಗಿ ಏನನ್ನು ಯಾರನ್ನು ಮುಟ್ಟೋದೇ ಇಲ್ಲ. ಎಲ್ರ ಹತ್ರನೂ ಸ್ವಂತ ಹೊಲ ತೋಟ ಇತ್ತು. ಆದ್ರಿಂದ ಎಲ್ರೂ ವ್ಯವಸಾಯ ಮಾಡಿ ಅದ್ರಲ್ಲಿ ಬರೋ ಸಂಪಾದನೆಯಲ್ಲಿ ಕುಟುಂಬ ಖರ್ಚನ್ನ ನೋಡ್ಕೊಳ್ತಿದ್ರು. ಆದ್ರೆ ಟೋನಿ ಮಾತ್ರ ಇನ್ನೊಬ್ರು ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ಲು. ಹಾಗೆ ಸಂಪಾದನೆ ಮಾಡಿ ಕೂಡಿಟ್ಟ ಹಣದಲ್ಲಿ ಅವಳು ಚಿಕ್ಕದಾಗಿ ಒಂದು ಭೂಮಿ ತಗೊಂಡು ಅಲ್ಲಿ ಆಪಲ್ ತೋಟ ಬೆಳೆಸ್ಬೇಕು ಅಂತ ಅಂದ್ಕೊಂಡ್ಳು. ಅವಳು ಅಂದ್ಕೊಂಡ ಹಾಗೇನೆ ಆಪಲ್ ತೋಟ ಅನ್ನು ಬೆಳೆಸಿದ್ಲು. ಆದ್ರೆ ಅದರಲ್ಲಿ ಅವಳಿಗೆ ಯಾವುದೇ ಪ್ರಯೋಜನನೂ ಇಲ್ಲ. ಯಾಕಂದ್ರೆ ಮರಗಳು ದೊಡ್ಡದಾಗಿತ್ತೇ ಹೊರತು ಹಣ್ಣುಗಳು ಬರಲಿಲ್ಲ. ಅಮ್ಮ, ಏನಮ್ಮ ಇದು, ಎಷ್ಟು ದಿನಗಳಿಂದ ಕಾಯ್ತಾ ಇದ್ದೀನಿ, ಹಣ್ಣು ಬರ್ತಾನೆ ಇಲ್ಲ. ಗೊತ್ತಿಲ್ಲ ಬುಜ್ಜಿ, ಹಣ್ಣು ಬರುತ್ತೆ, ಒಂದು ಸ್ವಲ್ಪ ದಿನ ಆಗ್ಬೋದು. ಅರೆ, ನಾನು ಸುಮಾರು ದಿನದಿಂದ ಕಾಯ್ತಾನೆ ಇದ್ದೀನಿ, ಒಂದೇ ಒಂದು ಕಾಯಾದ್ರೂ ಬಂದಿದೀಯಾ? ಆದ್ರೆ ಉಳಿದವ್ರ ತೋಟದಲ್ಲೆಲ್ಲ ಎಲ್ಲ ಹಣ್ಣುಗಳಾಗಿದೆ ಅಮ್ಮ. ಆದ್ರೆ ಅವ್ರ ತೋಟದಲ್ಲಿರೋದು ಆಪಲ್ ಹಣ್ಣು ಅಲ್ಲ ಅಲ್ವಾ? ಒಂದ್ ವೇಳೆ ಆಪಲ್ ಬರೋದಕ್ಕೆ ಸುಮಾರು ದಿನ ಆಗ್ಬೋದೋ ಏನೋ. ಸರಿ ಅಮ್ಮ, ನಾನು ನೋಡ್ತೀನಿ ಯಾವಾಗ ಬರುತ್ತೋ ಏನೋ ಅಂತ. ಸರಿ, ನನಗೆ ತೋಟದಲ್ಲಿ ಸುಮಾರು ಕೆಲಸ ಇದೆ, ಮರಗಳಿಗೆ ನೀರು ಹಾಕಕ್ಕಾಗ್ತಿಲ್ಲ, ನೀನ್ ಹಾಕ್ತೀಯಾ? ಸರಿ ಅಮ್ಮ. ಹಾಗೆ ಟುನಿಗುಪ್ಪಚ್ಚಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ಲು. ಬುಜ್ಜಿ ಅಲ್ಲಿರುವ ಎಲ್ಲ ಆಪಲ್ ಮರಗಳಿಗೂ ನೀರನ್ನ ಬಿಡ್ತಾ ಇದ್ಲು. ಹೀಗೆ ಪ್ರತಿದಿನ ಬುಜ್ಜಿ ಗುಬ್ಬಚ್ಚಿ ಆಪಲ್ ಮರಗಳಿಗೆ ನೀರ್ ಬಿಡ್ತಾ ಇದ್ಲು. ದಿನಗಳು ಹೋಗ್ತಾ ಇತ್ತು. ಆಪಲ್ ತೋಟ ನೋಡಕ್ಕೆ ತುಂಬಾನು ಚೆನ್ನಾಗಿತ್ತು. ಅಮ್ಮ ಅಮ್ಮ, ಆಪಲ್ ಮರದಲ್ಲೆಲ್ಲ ಕಾಯಿ ಬಿಟ್ಟಿದೆ. ಹಾ ಹೌದು ಬುಜ್ಜಿ, ನಾನು ಕೂಡ ನೋಡಿದೆ, ಹೆದರ್ಕೊಂಡಿದ್ದೆ ಎಲ್ಲಿ ಆಪಲ್ ಬರುತ್ತೋ ಬರಲ್ವಾ ಅಂತ. ಹಾ, ಅದ್ ಹೇಗಮ್ಮ ಆಪಲ್ ಬರಲ್ಲ? ಆಪಲ್ ಮರಗಳಿಗೆ ನೀರ್ ಬಿಟ್ಟಿದ್ ಯಾರು? ಈ ಬುಜ್ಜಿ ಅಲ್ವಾ, ಅದಕ್ಕೆ. ಓಹೋ ಹೌದಾ, ಎರಡು ದಿನ ನೀರ್ ಬಿಟ್ಬಿಟ್ರೆ ಹಣ್ಣು ಬರುತ್ತಾ? ಆ ಬರುತ್ತೆ, ನನ್ ಕೈ ಇಟ್ರೆ ಯಾವ್ದು ಸರಿಯಾಗುತ್ತೆ ಅಮ್ಮ. ಹೀಗೆ ದಿನಗಳು ಹೋಗ್ತಾ ಇತ್ತು. ತುನಿಗುಬ್ಬಚ್ಚಿ ತೋಟದಲ್ಲಿದ್ದ ಆಪಲ್ ಮರಗಳಲ್ಲಿ ಆಪಲ್ ಹಣ್ಣು ಬಿಟ್ಟಿತ್ತು. ಅದನ್ನ ನೋಡಿ ತುನಿಗುಬ್ಬಚ್ಚಿ ತುಂಬಾನು ಸಂತೋಷ ಪಟ್ಲು. ಅವಳಿಗಿಂತ ತುಂಬಾನೇ ಜಾಸ್ತಿಯಾಗಿ ಬುಜ್ಜಿನೂ ಸಂತೋಷ ಪಟ್ಲು. ಇದು ಹೀಗಿರುವಾಗ ಆ ದೆವ್ವ ಪುನಃ ಆ ದಿನ ರಾತ್ರಿ ಸಮಯ ಊರೊಳಗಡೆ ಬಂತು. ಆದ್ರೆ ದೆವ್ವ ಇದೆ ಅನ್ನುವ ವಿಷಯ ಊರಲ್ಲಿ ಯಾರಿಗೂ ಗೊತ್ತಿಲ್ಲ. ಆ ದೆವ್ವಕ್ಕೆ ತುಂಬಾನೇ ಹಸಿವಾಗ್ತಾ ಇತ್ತು, ಏನಾದ್ರೂ ಸಿಗುತ್ತಾ ಅಂತ ಊರೊಳಗಡೆ ಹುಡುಕ್ತಾ ಇತ್ತು. ಆ ಊರಿನಲ್ಲಿ ಎಲ್ಲರ ಬೆಳೆನೂ ಅವರ ಕೈಗೆ ಸಿಕ್ಕಿತ್ತು. ಆದ್ರೆ ಇನ್ನು ತುನಿಗುಬ್ಬಚ್ಚಿ ಬೆಳೆ ಮಾತ್ರ ಅವಳ ಕೈಗೆ ಸಿಗ್ಲಿಲ್ಲ. ಹೀಗಿರುವಾಗ ದೆವ್ವ ಚಿಚುಕಾಗಿಯ ಟೊಮೆಟೊ ತೋಟಕ್ಕೆ ಹೋಯ್ತು. ಒಂದು ಟೊಮೆಟೊ ಹಣ್ಣನ ತಿನ್ನೋಡಿತು. ಅದರ ರುಚಿ ದೆವ್ವಕ್ಕೆ ಸ್ವಲ್ಪ ಇಷ್ಟ ಆಗ್ಲಿಲ್ಲ. ಇದೇನಿದು, ಇಷ್ಟು ಹುಳಿಯಾಗಿದೆ, ಏನಾದ್ರೂ ಸಿಹಿಯಾಗಿರುವ ಹಣ್ಣನ್ನ ಬೆಳೆಸ್ಬೋದಾಗಿತ್ತಲ್ವಾ? ಈ ರೀತಿ ಹುಳಿಯಾಗಿರೋ ಹಣ್ಣನ್ನ ಯಾರಿಂದ ತಿನ್ನಕ್ಕಾಗುತ್ತೆ? ಎಲ್ರು ಬಂದು ತಿಂದ್ಬಿಡ್ತಾರೆ ಅಂತಾನೆ ಹುಳಿಯಾಗಿರೋ ಹಣ್ಣನ್ನ ಬೆಳೆಸಿದ್ದಾರೆ. ಏನೋ, ಈ ಮನುಷ್ಯರನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಹಾಗೆ ಚಿಚುಕಾಗೇನ ಬೈಕೊಂಡು ಆ ದೆವ್ವ ಪುನಃ ಅಡವಿಯೊಳಗಡೆ ಹೋಯ್ತು. ಹೀಗಿರುವಾಗ ಮರುದಿನ ಬೆಳಗಾಯಿತು. ತುನಿಗುಬ್ಬಚ್ಚಿಯ ತೋಟದಲ್ಲಿದ್ದ ಆಪಲ್ ಹಣ್ಣುಗಳೆಲ್ಲ ತುಂಬಾನು ದೊಡ್ಡದಾಗಿ ಬೆಳೆದಿತ್ತು. ಅದನ್ನ ನೋಡಿ ತುನಿಗುಬ್ಬಚ್ಚಿ ಸುಮಾರು ಹಣ ಸಂಪಾದನೆ ಮಾಡಬಹುದು ಅನ್ನುವ ಖುಷಿಯಲ್ಲಿ ಇದ್ಲು. ಹೀಗಿರುವಾಗ ಚಿಚುಕಾಗಿ ತುನಿಗುಬ್ಬಚ್ಚಿಯ ಮನೆ ದಾರಿಯಲ್ಲಿ ಹೋಗಿ ಅವಳ ಮನೆಗೆ ಬಂತು. ಏಂಟುನಿ, ಆಪಲ್ ತೋಟ ಹೇಗಿದೆ? ಸ್ವಲ್ಪ ದಿನಗಳ ಮುಂಚೆ ಚೆನ್ನಾಗಿಲ್ಲ, ಇವಾಗ ಪರವಾಗಿಲ್ಲ, ಚೆನ್ನಾಗಿದೆ. ಒಳ್ಳೇದೇ ಆಯ್ತು, ನಾವೆಲ್ಲರೂ ನಮ್ಮ ನಮ್ಮ ಬೆಳೆಗಳನ್ನ ಮಾರಿನೂ ಆಯ್ತು, ನೀನ್ ಮಾತ್ರ ಆಲಸ್ಯ. ಹಾ, ಬುಜ್ಜಿನೂ ಕೇಳ್ತಾ ಇದ್ಲು, ಯಾವಾಗ ಆಪಲ್ನ ಕೀಳೋದು, ಯಾವಾಗ ನಾನ್ ತಿನ್ನೋದು ಅಂತ. ಸರಿ ಸರಿ, ಬೇಗ ಎಲ್ಲನ ಕಿತ್ತು ವ್ಯಾಪಾರ ಮಾಡ್ಕೋ. ಹಾಗೆ ಇಬ್ರು ಮಾತಾಡ್ತಾ ಇದ್ರು. ಆವಾಗ್ಲಿ ಬುಜ್ಜಿಗುಬ್ಬಚ್ಚಿ ತುಂಬಾನೇ ಟೆನ್ಷನ್ ಆಗಿ ಸ್ಕೂಲಿಂದ ಮನೆಗ್ ಬಂದ್ಲು. ಏನ್ ಬುಜ್ಜಿ, ಏನ ಟೆನ್ಷನ್? ಹಾ, ಟೆನ್ಷನ್ ಏನಿಲ್ಲ ಆಂಟಿ, ಇವತ್ತು ಆಪಲ್ ಹಣ್ಣನ್ನ ತಿನ್ಬೇಕು ಅಲ್ವಾ, ಅದಕ್ಕೆ ಸ್ಪೀಡ್ ಆಗಿ ಮನೆಗ್ ಬಂದೆ. ಸರಿ ಹೋಯ್ತು, ಸರಿ ಬನ್ನಿ ಹೋಗೋಣ. ಬಾಬಾ, ನನ್ ತೋಟನ ನೋಡು. ಹಾಗೆ ಚಿಚುಕಾಗಿ ಟುನಿಗುಬ್ಬಚ್ಚಿ ತೋಟಕ್ಕೆ ಹೋದ್ಲು. ಅಲ್ಲಿರುವ ಆಪಲ್ ಹಣ್ಣುಗಳನ್ನ ನೋಡಿ ಚಿಚುಕಾಗೆ ತುಂಬಾನು ಆಶ್ಚರ್ಯ ಪಟ್ಲು. ಹೀಗಿರುವಾಗ ಬುಜ್ಜಿ ಒಂದು ಆಪಲ್ ಹಣ್ಣನ್ನ ಕಿತ್ಕೊಂಡು ತಿನ್ಲು. ಅದು ತುಂಬಾನೇ ರುಚಿಯಾಗಿತ್ತು. ಆಮೇಲೆ ಎಲ್ರು ಸೇರಿ ಆಪಲ್ ಹಣ್ಣುಗಳನ್ನ ತಿಂದ್ರು. ಆಹ್ ಟುನಿ, ಹಣ್ಣು ತುಂಬಾನೇ ಸಿಹಿಯಾಗಿದೆ ಗೊತ್ತಾ? ಮೊದಲ ಆಪಲ್ ಹಣ್ಣನ್ನ ನಾನೇ ತಿಂದಿದ್ದು, ನನಗಿವಾಗ ಪ್ರಶಾಂತವಾಗಿದೆ, ನಾನು ಸಂತೋಷವಾಗಿ ಮನೆಗೆ ಹೋಗ್ತೀನಿ. ಸರಿ. ಆ ಚಿಚು, ಆಪಲ್ ಹಣ್ಣಿಗೆ ಒಳ್ಳೆ ಲಾಭ ಸಿಗುತ್ತಾ? ಆ
ಸಿಗುತ್ತೆ ಟೂನಿ, ನೋಡಕ್ಕೆ ತುಂಬ ಫ್ರೆಶ್ ಆಗಿ ಅದನ್ನು ಸಿಹಿಯಾಗಿದೆ. ನೀನೇನು ಬೇಜಾರು ಮಾಡ್ಕೊಳ್ಬೇಡ, ಆಪಲ್ ಹಣ್ಣಿಗೆ ಒಳ್ಳೆ ಲಾಭನೇ ಸಿಗುತ್ತೆ. ಹಾಗೆ ಟುನಿಗುಬ್ಬಚ್ಚಿಗೆ ಧೈರ್ಯ ಕೊಟ್ಟು ಚಿಚುಕಾಗೆ ಅಲ್ಲಿಂದ ಹೋಯಿತು. ಹೀಗಿರುವಾಗ ರಾತ್ರಿ ಸಮಯನೂ ಆಯಿತು. ಆ ದೆವ್ವಕ್ಕೆ ಪುನಃ ಹಸಿವು ಶುರುವಾಯಿತು. ಊರಿನಲ್ಲಿ ಎಲ್ಲರೂ ನಿದ್ರೆ ಮಾಡಿದ ಮೇಲೆ ಆ ದೆವ್ವ ಊರೊಳಗಡೆ ಬಂತು. ಎಲ್ಲ ಜಾಗದಲ್ಲೂ ಹುಡುಕ್ತಾ ಇತ್ತು. ಹೀಗಿರುವಾಗ ಆ ದೆವ್ವಕ್ಕೆ ಟುನಿಯ ಆಪಲ್ ತೋಟ ಕಾಣಿಸ್ತು. ತಕ್ಷಣ ಟುನಿಯ ಆಪಲ್ ತೋಟದೊಳಗಡೆ ಹೋಗಿ ಅಲ್ಲಿರುವ ಒಂದು ಆಪಲ್ ಹಣ್ಣನ್ನು ಕಿತ್ತು ತಿಂದಿತು. ಅದರ ರುಚಿ ಅದಕ್ಕೆ ತುಂಬ ಇಷ್ಟ ಆಯಿತು. ಆಹಾ, ಈ ಹಣ್ಣು ಎಷ್ಟೋ ಸಿಹಿಯಾಗಿದೆ. ಈ ತೋಟ ಇಲ್ಲಿ ಇರುವ ವಿಷಯ ಗೊತ್ತಿಲ್ಲದೆ ನಿನ್ನೆ ಇಡೀ ನಾನು ಹಸುವಲ್ಲೇ ಇದ್ದೆ. ಈ ಹಣ್ಣು ನನಗೆ ತುಂಬಾ ಇಷ್ಟ ಆಗಿದೆ. ಪ್ರತಿದಿನ ಇಲ್ಲಿಗೆ ಬಂದು ನಾನು ಹಣ್ಣು ಕಿತ್ಕೊಂಡು ತಿಂತೀನಿ. ಹಾಗೆ ದೆವ್ವ ಸುಮಾರು ಆಪಲ್ ಹಣ್ಣುಗಳನ್ನ ಕಿತ್ತು ತಿಂತಾ ಇತ್ತು. ಆಮೇಲೆ ಪುನಃ ಹಸುವಾಗುತ್ತೋ ಏನೋ ಅಂತ ಅಂದ್ಕೊಂಡು ಸುಮಾರು ಆಪಲ್ ಹಣ್ಣುಗಳನ್ನ ಕಿತ್ತು ಒಂದು ಬುಟ್ಟಿಯಲ್ಲಿ ಹಾಕಿ ಅಲ್ಲಿಂದ ತಗೊಂಡು ಹೋಯ್ತು. ಮರುದಿನ ಬೆಳಗ್ಗೆ ತುನಿಗುಬ್ಬಚ್ಚಿ ಆಪಲ್ ತೋಟಕ್ಕೆ ಬಂದ್ಲು. ಅಲ್ಲಿರುವ ಹಣ್ಣುಗಳು ತುಂಬಾ ಕಡಿಮೆ ಆಗಿರತರ ಅವಳಿಗೆ ಅನಿಸ್ತು. ಹತ್ರ ಹೋಗಿ ನೋಡಿದಾಗ ಯಾರೋ ಹಣ್ಣುಗಳನ್ನ ಕೊಯ್ದ ಹಾಗೆ ಇತ್ತು. ಆವಾಗ ಟುನಿ ಅವಳ ಮನಸ್ಸಲ್ಲಿ, ಅರೆ ಇದೇನಿದು, ಸುಮಾರು ಆಪಲ್ ಹಣ್ಣುಗಳು ಕಡಿಮೆ ಆಗಿದೆ, ಏನಾಗಿರ್ಬೋದು, ಯಾರಾದರೂ ಕದ್ಕೊಂಡು ಹೋಗಿರ್ಬೋದಾ? ಆದ್ರೆ ನಮ್ಮೂರಲ್ಲಿ ಕದಿಯ ಅಭ್ಯಾಸ ಯಾರಿಗೂ ಇಲ್ವಲ್ಲ, ಎಲ್ಲೋ ಏನೋ ತಪ್ಪು ನಡೀತಾ ಇದೆ. ನಾನು ಇದನ್ನ ನಂಬ್ಕೊಂಡು ಜೀವನ ಬಾಳ್ತಾ ಇದ್ದೀನಿ, ಏನ್ ತಪ್ಪು ನಡೀತಿದೆ ಅಂತ ಕಂಡುಹಿಡಿಬೇಕು ಹಾಗಂತ ಅಂದ್ಕೊಂಡ್ಲು. ಟುನಿಗೆ ತುಂಬಾನೂ ಬೇಜಾರಾಗ್ತಾ ಇತ್ತು, ಜೊತೆಗೆ ತುಂಬಾ ಕೋಪನೂ ಬರ್ತಾ ಇತ್ತು. ಟುನಿ ಅವಳ ಮನೆಯ ಅಂಗಳದಲ್ಲಿ ಕೂತ್ಕೊಂಡಿದ್ದಾಗ ಆವಾಗ ಅಲ್ಲಿಗೆ ಚಿಚುಕಾಗೆ ಬಂತು. ಏಂಟುನಿ, ಯಾಕೊಂಥರ ಇದೆಯಾ? ಏನ್ ಹೇಳೋದು, ಆಪಲ್ ಹಣ್ಣು ಸುಮಾರು ಕಾಣಿಸ್ತಾ ಇಲ್ಲ. ಏನೋ ಕಾಣಿಸ್ತಿಲ್ವಾ, ಯಾಕೆ ಏನಾಯ್ತು? ಯಾರಿಗೊತ್ತು, ನಿನ್ನೆ ನೀನ್ ನೋಡಿದೆ ತಾನೇ ತೋಟದಲ್ಲಿ ಎಷ್ಟು ಆಪಲ್ ಹಣ್ಣುಗಳಿತ್ತು ಅಂತ, ಯಾರಾದ್ರೂ ಕದಿರ್ಬೋದಾ? ನಮ್ಮೂರಲ್ಲಿ ಕದಿಯ ಅಭ್ಯಾಸ ಯಾರಿಗಿದೆ ಟುನಿ? ಆ, ಅದು ನಿಜಾನೇ, ಅದ್ರ ಬಗ್ಗೆನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇವತ್ ಕೂಡ ಕಳ್ಳರು ನಿನ್ ತೋಟಕ್ ಬಂದ್ರೆ ಆಮೇಲೆ ಹಣ್ಣುಗಳೆಲ್ಲಾನು ಖಾಲಿಯಾಗುತ್ತೆ. ಹೌದು, ನಾನಿವತ್ತು ಕಾವಲಿಗಿರ್ತೀನಿ. ಸರಿ, ಅದು ನಿಜವಾಗ್ಲೂ ಒಳ್ಳೆ ವಿಷಯನೇ, ನಾನು ಕೂಡ ಬರ್ತೀನಿ. ಕಳ್ಳರನ್ನ ಇಬ್ರು ಸೇರಿ ಹಿಡ್ಕೊಳ್ಳೋಣ. ಹಾಗೆ ಚಿಚುಕಾಗೆ ಹಾಗೂ ಟುನಿಗುಬ್ಬಚ್ಚಿ ಇಬ್ರು ಕಳ್ಳರನ್ನ ಹಿಡಿಬೇಕು ಅಂತ ನಿರ್ಧಾರ ಮಾಡಿದ್ರು. ಹೀಗಿರುವಾಗ ರಾತ್ರಿ ಸಮಯನೂ ಆಯ್ತು. ಚಿಚುಕಾಗಿ ತುನಿಗುಬ್ಬಚ್ಚಿಯ ತೋಟಕ್ಕೆ ಬಂದ್ಲು. ಅವರಿಬ್ರು ಸೇರಿ ತೋಟದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ಹೀಗಿರುವಾಗ ರಾತ್ರಿ ಸಮಯನೂ ಆಯ್ತು. ಟುನಿ, ಎಲ್ರೂ ಮಲಗೋ ಸಮಯ ಆಯ್ತು, ಕಳ್ಳರು ಬರೋ ಸಮಯನೂ ಇದೆ. ಅವ್ರನ್ನ ಹೇಗಾದ್ರೂ ನಾವು ಹಿಡ್ಕೊಳ್ಳೇಬೇಕು. ಹಾಂ ಹೌದು ಚಿಚು, ನಾವು ಹೇಗಾದ್ರೂ ಅವ್ರನ್ನ ಹಿಡಿಲೇಬೇಕು. ಮತ್ತೆ ನಮ್ಮ ಕಷ್ಟದಲ್ಲಿ ಇನ್ನೊಬ್ರು ಸಂತೋಷವಾಗಿರೋದಾ? ಆಗ ಅಂದ್ಕೊಂಡು ಇಬ್ರು ಕಾವಲು ಕಾಯುತ್ತಾ ಮಲಗಿ ನಿದ್ರೆ ಮಾಡಿದ್ರು. ಆವಾಗ್ಲೇ ಆ ದೆವ್ವ ತೋಟದೊಳಗಡೆ ಬಂತು. ಅಲ್ಲಿರುವ ಆಪಲ್ ಹಣ್ಣುಗಳನ್ನ ಒಂದೊಂದಾಗಿ ಕಿತ್ಕೊಳ್ತಾ ಇತ್ತು. ಅವಾಗ ಏನೋ ಶಬ್ದ ಕೇಳಿ ತುನಿಗುಬ್ಬಚ್ಚಿ ನಿದ್ರೆಯಿಂದ ಎಚ್ಚರವಾಗಿ ಚಿಚುಕಾಗೆನ ಕೂಡ ಅವಳು ಎಪ್ಸಿದ್ಲು. ಇಬ್ರು ತೋಟದೊಳಗಡೆ ಹೋಗಿ ನೋಡಿದ್ರು. ದೆವ್ವ ಆಪಲ್ ಹಣ್ಣು ಕೊಯ್ತಾ ಇರೋದನ್ನ ನೋಡಿ ಇಬ್ರು ತುಂಬಾನೇ ಹೆದರಿದ್ರು. ಅಯ್ಯೋ ದೆವ್ವನ, ಬಾಟುನಿ ಹೋಗ್ಬಿಡೋಣ. ಎಲ್ಲಿಗೆ ಹೋಗೋದು, ಇರು, ಆ ದೆವ್ವದ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹಾಗೆ ತುನಿಗುಬ್ಬಚ್ಚಿ ಕೋಪದಿಂದ ದೆವ್ವದ ಹತ್ತಿರ ಹೋದ್ಲು. ದೆವ್ವ ಅವರಿಬ್ರನ್ನು ನೋಡಿ ಆಶ್ಚರ್ಯಪಟ್ಟಿತು. ಹೇ ದೆವ್ವ, ನೀನು ನನ್ನ ತೋಟದಲ್ಲಿ ಹಣ್ಣುಗಳನ್ನು ಕದಿತಾ ಇರೋದು ಯಾಕೆ ಈ ರೀತಿ ಮಾಡ್ತಾ ಇದೀಯಾ? ನನಗೆ ತುಂಬಾ ಹಸಿವಾಗ್ತಾ ಇತ್ತು, ನಿಮ್ಮ ತೋಟದಲ್ಲಿರುವ ಹಣ್ಣುಗಳು ತುಂಬಾನೇ ರುಚಿಯಾಗಿದೆ. ಓಹೋ, ಹಸಿವಾಗ್ತಿದೆ, ಹಣ್ಣುಗಳು ರುಚಿಯಾಗಿದೆ ಅಂದ್ರೆ ಸ್ವಲ್ಪ ತಿನ್ಬೇಕು. ಹೀಗೆ ಎಲ್ಲಾನು ತಿಂದ್ರೆ ಹೇಗೆ? ಇದನ್ನ ಕಷ್ಟಪಟ್ಟು ಬೆಳೆಸಿ ಇದನ್ನ ಮಾರಿ ಹಣ ಸಂಪಾದನೆ ಮಾಡ್ಬೇಕಂತ ತಾನೆ ನಾನ್ ಕಷ್ಟಪಟ್ಟು ಕಾಯ್ತಾ ಇರೋದು. ಓಹೋ ಹೌದಾ, ನನ್ನ ಕ್ಷಮಿಸಿ, ನನಗೆ ಆ ವಿಷಯ ಗೊತ್ತಿಲ್ಲ. ನಾನು ಇಲ್ಲಿಂದ ಬೇರೆ ಊರಿಗೆ ಹೋಗ್ತೇನೆ. ಹಾಗಂತ ಹೇಳಿ ಆ ದೆವ್ವ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಯ್ತು. ಅದನ್ನ ನೋಡಿ ಚಿಚುಕಾಗೆ ಹಾಗೂ ಟುನಿಗುಬ್ಬಚ್ಚಿ ಇಬ್ರು ತುಂಬಾನೇ ಸಂತೋಷಪಟ್ರು. ಒಂದೂರಿನಲ್ಲಿ ಟುನಿ ರಾಜು ಅನ್ನುವ ದಂಪತಿಗಳು ಇದ್ರು. ಅವರಿಗೆ ಒಬ್ಳು ಮಗಳು ಬುಜ್ಜಿ ಗುಬ್ಬಚ್ಚಿ. ಬುಜ್ಜಿ ಗುಬ್ಬಚ್ಚಿ ಹುಟ್ಟುವಾಗಲೇ ತುಂಬಾನೇ ಕಪ್ಪಾಗಿದ್ಲು. ಆದ್ರೂ ಕೂಡ ಅವಳ ತಂದೆ ತಾಯಿ ಇಬ್ರು ಕೂಡ ಅವಳನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಅದು ಅಲ್ಲದೆ ಬುಜ್ಜಿ ಏನೇ ಕೇಳಿದ್ರೆ ಸರಿ ರಾಜು ಅವಳಿಗೆ ಅದನ್ನ ಖಂಡಿತ ತಗೊಂಡ್ ಬಂದು ಕೊಡ್ತಾ ಇದ್ದ. ಬುಜ್ಜಿಗೆ ಮೇಕಪ್ ಅಂದ್ರೆ ತುಂಬಾನು ಇಷ್ಟ. ಮೇಕಪ್ ಹಾಕೊಳ್ಳದೆ ಅವಳು ಎಲ್ಲಿಗೂ ಹೋಗಲ್ಲ. ಬುಜ್ಜಿ ನೋಡಕ್ಕೆ ಕಪ್ಪಾಗಿದ್ರು ಕೂಡ ಅವಳಿಗಿಂತ ಯಾರಾದ್ರೂ ಕಪ್ಪಾಗಿದ್ರೆ ಅವರನ್ನ ನೋಡಿ ಅವಳು ತಮಾಷೆ ಮಾಡ್ತಾ ಇದ್ಲು. ಬುಜ್ಜಿಗುಬ್ಬಚ್ಚಿ ಯಾವಾಗ್ಲೂ ತರ ಬೆಳಿಗ್ಗೆನೆ ಎದ್ದು ಸ್ಕೂಲಿಗೆ ರೆಡಿ ಆಗ್ತಾ ಇದ್ಲು. ತುನಿ ಬುಜ್ಜಿಗೋಸ್ಕರ ಲಂಚ್ ಬಾಕ್ಸ್ ರೆಡಿ ಮಾಡ್ತಿದ್ಲು. ಬುಜ್ಜಿ ಸ್ಕೂಲಿಗೆ ಹೋಗೋದಕ್ಕೋಸ್ಕರ ಮೇಕಪ್ ಹಾಕೊಳ್ತಾ ಇದ್ಲು. ಆವಾಗ್ಲೇ ರಾಜಗುಬ್ಬಚ್ಚಿ ಸ್ನಾನ ಮಾಡಿ ಬಂದಿದ್ದ.
ಮನೆಯಲ್ಲಿರುವ ದೊಡ್ಡ ಕನ್ನಡಿಯ ಮುಂದ್ಗಡೆ ಬುಜ್ಜಿ ನಿಂತ್ಕೊಂಡು ಮೇಕಪ್ ಹಾಕೊಳ್ತಾ ಇದ್ಲು. ಬುಜ್ಜಿ, ಎಷ್ಟೊತ್ತು ಅಂತ ಕನ್ನಡಿ ಮುಂದ್ಗಡೆ ನಿಂತ್ಕೊಂಡಿರ್ತೀಯ? ಅಪ್ಪ ಇರಪ್ಪ, ಮೇಕಪ್ ಹಾಕೊಳ್ಬೇಕಲ್ವಾ, ಇಲ್ಲಾಂದ್ರೆ ನೋಡಕ್ಕೆ ನಾನು ಚೆನ್ನಾಗಿರಲ್ಲ. ಏನ್ ಮೇಕಪ್ಪೋ ಏನೋ, ಯಾರನ್ನೋ ಕನ್ನಡಿ ಮುಂದ್ಗಡೆ ನಿಲ್ಲಕ್ ಬಿಡೋದೇ ಇಲ್ಲ ನೀನು. ಅಯ್ಯ ಅಮ್ಮ, ನಿನ್ ದೃಷ್ಟಿನೇ ಬೀಳ್ತಾ ಇದೆಯೋ ಏನೋ, ಅದಕ್ಕೆ ನನ್ ಮೇಕಪ್ಪು, ಐಲೈನರು, ಕಾಜಲು ಎಲ್ಲಾನು ಬೇಗ ಬೇಗ ಖಾಲಿ ಆಗ್ತಾನೆ ಇದೆ ನೋಡು. ಓಹೋ, ನೀನು ಹಾಕೊಳ್ಳೋದ್ರಿಂದ ಖಾಲಿ ಆಗ್ತಿಲ್ಲ, ನಾನು ಹೇಳೋದ್ರಿಂದ ಮಾತ್ರ ಖಾಲಿ ಆಗ್ತಿದ್ಯಾ? ಅರೆ, ನೀವು ನನ್ನನ್ನ ಕಪ್ಪಾಗಿ ಹೆತ್ತಿದ್ದೀರಾ, ಕಪ್ಪಾಗಿದ್ರೆ ನಾನು ನೋಡಕ್ ಚೆನ್ನಾಗಿಲ್ಲ, ಅದಕ್ಕೆ ತಾನೇ ನಾನು ಮೇಕಪ್ ಹಾಕೊಳ್ತಿರೋದು. ಹಾಗೆಲ್ಲ ಏನೂ ಇಲ್ಲ ಬುಜ್ಜಿ, ನೀನು ಹೇಗೆ ಇದ್ರು ಚೆನ್ನಾಗಿದ್ಯಾ ನೋಡಕ್ಕೆ. ಅದನ್ನು ಕೇಳಿ ಬುಜ್ಜಿ ತುಂಬಾನೇ ಖುಷಿಯಾಗಿ ಇನ್ನೂ ಜಾಸ್ತಿನೇ ಮೇಕಪ್ ಹಾಕೊಳ್ತಾ ಇದ್ಲು. ಹೀಗಿರುವಾಗ ಲಂಚ್ ಬಾಕ್ಸ್ನ ರೆಡಿ ಮಾಡಿ ಕೊಟ್ಲು ಟುನಿ. ರಾಜು ಕೆಲ್ಸಕ್ಕೆ ಹೊರಟ. ಟುನಿ, ಸಂಜೆ ಮನೆಗೆ ಬರುವಾಗ ಏನಾದರೂ ತಗೊಂಡ್ ಬರ್ಬೇಕಾ? ನೀವು ಮನೆಗೆ ಬರುವಾಗ ಕಾಲ್ ಮಾಡಿ, ಆವಾಗ ಏನ್ ಬೇಕನ್ನೋದನ್ನ ನಾನು ಹೇಳ್ತೀನಿ. ಅಪ್ಪ ಅಪ್ಪ, ಮಾರ್ಕೆಟ್ಗೆ ಒಂದು ಹೊಸ ಲಿಪ್ಸ್ಟಿಕ್ ಬಂದಿದೆ ಅಂತಪ್ಪ, ನನಗೆ ಅದನ್ನ ತಗೊಂಡ್ ಬಂದ್ ಕೊಡ್ತೀರಾ? ನೀನು ನಿನ್ನ ಮೇಕಪ್, ಮೇಕಪ್ ಬಿಟ್ರೆ ಬೇರೆ ಏನು ಕೇಳಲ್ವಾ ನೀನು? ಅರೆ ಅಮ್ಮ ಹಾಗೇನೆ ಹೇಳ್ತಾರಪ್ಪ, ನೀವು ಮಾತ್ರ ಬರುವಾಗ ತಗೊಂಡ್ ಬನ್ನಿ ಅಪ್ಪ, ಪ್ಲೀಸ್ ಅಪ್ಪ. ಹಾ ಸರಿ ಬುಜ್ಜಿ, ತಗೊಂಡ್ ಬರ್ತೀನಿ. ರಾಜು ಗುಬ್ಬಚ್ಚಿ ಕೆಲ್ಸಕ್ಕೆ ಹೊರಟಾದ ಬುಜ್ಜಿ ಗುಬ್ಬಚ್ಚಿನು ಸ್ಕೂಲಿಗೆ ರೆಡಿ ಆದ್ಲು. ಬುಜ್ಜಿಗೆ ಇವಾಗ ಬೆವರ್ತಾ ಇತ್ತು. ಬುಜ್ಜಿ ಬೆವರ್ತಾ ಇದೆ, ಒರ್ಸ್ಕೋಬೋದಲ್ವಾ? ಅರೆ ಆಗಲ್ಲಮ್ಮ, ಮೇಕಪ್ ಹಾಕೊಂಡಿದ್ದೀನಿ, ಬೆವರೋದನ್ನ ನಾನು ಒರ್ಸೋದ್ರೆ ಆಮೇಲೆ ಮೇಕಪ್ ಹೋಗ್ಬಿಡುತ್ತೆ ಅಲ್ವಾ? ಅಯ್ಯೋ, ನೀನು ನಿನ್ನ ಮೇಕಪ್ ಯಾಕೆ ಸಾಯಿಸ್ತಾ ಇದೀಯಾ? ಸರಿ ಅಮ್ಮ, ನಾನು ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತೀನಿ. ಹಾಗೆ ಹೇಳಿ ಬುಜ್ಜಿ ಸ್ಕೂಲಿಗೆ ಹೊರಟೋದ್ಲು. ಬುಜ್ಜಿ ಯಾಕೆ ಆ ರೀತಿ ಮೇಕಪ್ ಹಾಕೊಳ್ತಾ ಇದ್ದಾಳೆ ಅನ್ನೋದು ತುನಿಗೆ ಚೆನ್ನಾಗಿ ಗೊತ್ತು. ಅವಳು ಕಪ್ಪಾಗಿದ್ದಾಳೆ, ಅವಳ ಬಣ್ಣನ ಮುಚ್ಚಿಡೋದಕ್ಕೋಸ್ಕರ ಅವಳು ಮೇಕಪ್ ಹಾಕ್ತಾ ಇದ್ದಾಳೆ ಅನ್ನೋದು ಅವಳಿಗೆ ಗೊತ್ತು. ತುನಿ ಅವಳ ಮನಸ್ಸಲ್ಲಿ, ಏನು ಈ ಬುಜ್ಜಿ ಎಷ್ಟು ಹೇಳಿದ್ರು ಆ ಮೇಕಪ್ ಹಾಕೊಳ್ಳೋದನ್ನ ಅವಳು ಬಿಡ್ತಾನೆ ಇಲ್ಲ. ಅವಳು ಕಪ್ಪಾಗಿದ್ರೆ ಏನಿವಾಗ, ನೋಡಕ್ಕೆ ಚೆನ್ನಾಗಿದ್ದಾಳೆ, ಮೇಕಪ್ ಹಾಕೊಳ್ಳೋದು ಬೇಡ ಅಂದ್ರೂ ಕೇಳೋದಿಲ್ಲ, ನನ್ನ ಮಾತಿಗೆ ಬೆಲೆನೇ ಕೊಡೋದಿಲ್ಲ, ನನಗದು ತುಂಬಾನೇ ಕೋಪ ಬರ್ತಿದೆ. ಹಾಗೆ ಬುಜ್ಜಿ ಸ್ಕೂಲಿಗೆ ಹೋಗ್ತಾ ಇದ್ಲು. ದಾರಿಯಲ್ಲಿ ಅವಳ ಫ್ರೆಂಡ್ಸ್ ಆದ ಬನ್ನು ಹಾಗೂ ವಿಜಯನ ಅವಳು ನೋಡಿದ್ಲು. ಅರೆ ಬುಜ್ಜಿ, ನೀ ನೋಡಕ್ ತುಂಬಾನೇ ಚೆನ್ನಾಗಿದ್ಯಾ? ಹಾ ಹೌದಾ, ನಾನು ಯಾವಾಗ್ಲೂ ಚೆನ್ನಾಗಿನೇ ಇರೋದಲ್ವಾ? ಅಲ್ಲಿ ನೋಡು, ಆ ಕಪ್ಪು ಚಿನ್ನಿಗಿಳಿ ನಿನ್ ಹಿಂದೆನೆ ಬರ್ತಾ ಇದ್ದಾಳೆ. ಓ ಬರ್ಲಿ ಬರ್ಲಿ, ಯಾವಾಗ ನೋಡಿದ್ರು ಅವಳ ಮುಖ ಬಾಡಿ ಹೋಗಿನೇ ಇರುತ್ತೆ. ಸರಿ ಬಾ, ಸ್ಕೂಲಿಗೆ ಲೇಟ್ ಆಗ್ತಾ ಇದೆ, ಬ್ರೇಕ್ ಪೀರಿಯಡ್ ಅಲ್ಲಿ ಅವಳನ್ನ ನೋಡ್ಕೊಳ್ಳೋಣ. ಹಾಗೆ ಅವರೆಲ್ಲರೂ ಕೂಡ ಸ್ಕೂಲಿಗೆ ಹೋದ್ರು. ಕ್ಲಾಸ್ ರೂಮ್ ಅಲ್ಲಿ ಹೋಗಿ ಕೂತ್ಕೊಂಡ್ರು. ಬುಜ್ಜಿ ಆವಾಗವಾಗ ಅವಳ ಮೇಕಪ್ನ ಸರಿ ಮಾಡ್ಕೊಳ್ತಾ ಇದ್ಲು. ಹೀಗಿರುವಾಗ ಬ್ರೇಕ್ ಪೀರಿಯಡ್ ಅಲ್ಲಿ, ಅರೆ ಏನ್ ಚಿನ್ನಿ, ಮುಖ ಯಾಕೆ ಇಷ್ಟು ಬಾಡಿ ಹೋಗಿದೆ? ಅರೆ ಯಾವಾಗ್ಲೂ ಅವಳ ಮುಖ ಹಾಗೇನೆ ಇರುತ್ತಾನೆ. ಬುಜ್ಜಿ ನೀನ್ ಕೂಡ ನಿನ್ನ ಮೇಕಪ್ ತೆಗಿ, ಆವಾಗ ನಿನ್ ಮುಖಾನು ಇದೇ ರೀತಿನೇ ಇರುತ್ತೆ. ಅರೆ ನಿನ್ನಷ್ಟು ಏನೂ ಇರಲ್ಲ, ನಾನು ಮೇಕಪ್ ಹಾಕೊಂಡಿದ್ದೀನಿ ಸರಿ, ಕಪ್ಪಾಗಿರೋರು ಸ್ವಲ್ಪ ಮೇಕಪ್ ಹಾಕೊಳ್ಳೋದ್ರಲ್ಲಿ ಯಾವುದು ತಪ್ಪೋನೋ ಇಲ್ವಲ್ಲ? ಆದ್ರೆ ನನಗೆ ಮೇಕಪ್ ಹಾಕೊಳ್ಳೋದ್ರಲ್ಲಿ ಸ್ವಲ್ಪ ಇಷ್ಟನೇ ಇಲ್ಲ. ಹೌದೌದು, ಮೇಕಪ್ ಹಾಕೊಳ್ಳಕ್ಕೆ ಸಾಮಗ್ರಿ ತಗೊಳ್ಳಕ್ಕೆ ಅವಳ ಹತ್ರ ಹಣ ಇಲ್ವಲ್ಲ? ಹಾಗೆ ಎಲ್ರು ಸೇರಿ ಚಿನ್ನಿಗಿಳಿನ ತಮಾಷೆ ಮಾಡ್ತಾ ಇದ್ರು. ಬ್ರೇಕ್ ಪೀರಿಯಡ್ ಮುಗೀತು, ಎಲ್ರೂ ಅವ್ರವ್ರ ಕ್ಲಾಸಿಗೆ ಹೋದ್ರು. ಆವಾಗ ಮಹಿಹದ ಟೀಚರ್ ಕ್ಲಾಸ್ ರೂಮ್ಗೆ ಬಂದು ಮಕ್ಕಳ ಹತ್ರ ಈ ರೀತಿ ಹೇಳಿದ್ರು. ಮಕ್ಕಳೇ, ನಾಳೆ ಇಲ್ಲಿ ಬ್ಯೂಟಿ ಕಾಂಪಿಟೇಷನ್ ನಡೆಸ್ತಾ ಇದ್ದೀವಿ, ಯಾರಿಗೆಲ್ಲ ಮೇಕಪ್ ಹಾಕೊಳ್ಳೋದ್ರಲ್ಲಿ ಇಷ್ಟ ಇದೆಯೋ ಅವ್ರು ಚೆನ್ನಾಗಿ ರೆಡಿ ಆಗಿಬಿಟ್ಟು ಬನ್ನಿ. ಟೀಚರ್, ಯಾರು ಬೇಕಾದರೂ ಅದರಲ್ಲಿ ಭಾಗವಹಿಸ್ಬೋದಾ? ಹೌದು ಬುಜ್ಜಿ, ಆದರೆ ಮೊದಲು ಯಾರೆಲ್ಲ ಹೆಸರು ಕೊಡ್ತೀರೋ ಅವ್ರು ಮಾತ್ರ. ಟೀಚರ್, ಹುಡುಗರಿಗೆ ಈ ಸ್ಪರ್ಧೆ ಇಲ್ವಾ? ಇದೆ ಕಣೋ, ನೀನು ಕೂಡ ಹುಡುಗಿರ್ತಾರ, ಮೇಕಪ್ ಹಾಕೊಂಡು ಬಾ ಸರಿನಾ? ಅದನ್ನ ಕೇಳಿ ಎಲ್ಲರೂ ಜೋರಾಗಿ ನಗಾಡ್ತಾ ಇದ್ರು. ಬುಜ್ಜಿ ಆ ಕಾಂಪಿಟೇಷನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಲು. ಹೀಗಿರುವಾಗ ಸ್ಕೂಲ್ ಸಮಯನೂ ಮುಗಿದೋಯ್ತು, ಎಲ್ಲರೂ ಅಲ್ಲಿಂದ ಮನೆಗೆ ಹೋಗ್ತಾ ಇದ್ರು. ಆವಾಗ ಬುಜ್ಜಿಯ ಸ್ನೇಹಿತರು ಬುಜ್ಜಿ ಹತ್ತಿರ ಈ ರೀತಿ ಹೇಳಿದ್ರು. ಬುಜ್ಜಿ ನಾಳೆ ಚೆನ್ನಾಗಿ ಮೇಕಪ್ ಹಾಕೊಂಡು ಬಾ, ಪ್ರೈಸ್ನ ನೀನೇ ವಿನ್ ಮಾಡಬೇಕು. ಹೌದೌದು, ಬೆಳಗ್ಗೆನೇ ಇದ್ದು ಮೇಕಪ್ ಹಾಕೋ, ಇಲ್ಲಾಂದ್ರೆ ಸ್ಕೂಲಿಗೆ ಬರೋ ಟೈಮಿಗೆ ಮೇಕಪ್ ಎಲ್ಲ ಹಾಕೊಳ್ಳೋಕ್ಕೆ ಸಮಯನೇ ಸಿಗಲ್ಲ. ನಾಳೆ ಗೆಲ್ಲೋದಂತೂ ನಾನೇ, ನಾನು ಇವಾಗಲೇ ಮನೆಗೆ ಹೋಗಿ ಸಂಜೆ ಸಮಯ ಫೇಸ್ ಪ್ಯಾಕ್ನ ಹಾಕೊಳ್ತೀನಿ. ಹಾಗೆ ಬುಜ್ಜಿಗುಬ್ಬಚ್ಚಿ ಸಂಜೆ ಸಮಯ ಮನೆಗೆ ಹೋದ್ಲು. ಮನೆಗೆ ಹೋಗಿದ ತಕ್ಷಣ ಅವಳು ಫೇಸ್ ಪ್ಯಾಕ್ನ ಹಾಕೊಂಡ್ಲು.
ಆಮೇಲೆ ಮೇಕಪ್ ಸಾಮಗ್ರಿಗಳು ಎಲ್ಲಾನು ಅವಳು ತೆಗೆದಿಟ್ಲು. ಹೀಗೆ ಅವಳು ತುಂಬಾನೇ ಚುರುಕಾಗಿ ಕೆಲಸ ಮಾಡೋದನ್ನ ಟುನಿಗುಬ್ಬಚ್ಚಿ ನೋಡ್ತಾನೆ ಇದ್ಲು. ಟುನಿ ಆವಾಗ ಅವಳ ಮನಸ್ಸಲ್ಲಿ, ಅರೆ ಏನಿವಳು ಮನೆಗೆ ಬಂದಾಗ್ಲಿಂದ ಏನೇನೋ ಮಾಡ್ತಾ ಇದ್ದಾಳೆ, ಅದು ಅಲ್ಲದೆ ಮೇಕಪ್ ಸಾಮಗ್ರಿಗಳೆಲ್ಲ ತೆಗೆದಿಡ್ತಾ ಇದ್ದಾಳೆ. ಇವಳು ಮೇಕಪ್ ಸಾಮಗ್ರಿಗಳು ತೆಗೆದಿಡ್ತಿದ್ದಾಳೆ ಅಂದರೆ ಖಂಡಿತ ಇವಾಗ ಮಲಗೋದಕ್ಕಿಂತ ಮುಂಚೆನೆ ಮೇಕಪ್ ಹಾಕ್ಕೊಂಡು ಮಲಗ್ತಾಳೆ ಏನೋ. ಪೂಜಿ ಏನಿದು, ಯಾಕೆ ಆ ಮೇಕಪ್ ಸಾಮಗ್ರಿಗಳು ತೆಗೆದಿಡ್ತಿದ್ಯಾ? ಅದು ಅಮ್ಮ, ನಾಳೆ ಬ್ಯೂಟಿ ಕಾಂಪಿಟೇಷನ್ ಇದೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೋಸ್ಕರನೇ ನಾನು ಈ ಸಾಮಗ್ರಿಗಳನ್ನು ತೆಗೆದಿಡೋದು. ಅಯ್ಯೋ ಬುಜ್ಜಿ, ಯಾಕೆ ಮೇಕಪ್ ಹಾಕ್ಕೊಳ್ತೀಯಾ? ಆ ಮೇಕಪ್ ಹಾಕ್ಕೊಂಡು ಯಾಕೆ ನಿನ್ನ ಮುಚ್ಕೊಳ್ತೀಯಾ? ಅಮ್ಮ, ನಾನು ಕಪ್ಪಾಗಿದ್ದೀನಲ್ವಾ, ಕಪ್ಪಾಗಿದ್ರೆ ಆ ಸ್ಪರ್ಧೆಯಲ್ಲಿ ನಾನು ಹೇಗಮ್ಮ ಗೆಲ್ಲೋದು? ಬುಜ್ಜಿ ಹಾಗೆಲ್ಲ ಏನೂ ಇಲ್ಲಮ್ಮ, ಒಂದ್ಸಲ ನನ್ನ ಮಾತು ಕೇಳು, ಮೇಕಪ್ ಹಾಕ್ಕೊಳ್ದೆ ಹೋಗು. ಅಮ್ಮ, ನಾನು ಕಪ್ಪಾಗಿರೋ ಹುಡುಗರು ಹುಡುಗಿಯರನ್ನೆಲ್ಲ ತಮಾಷೆ ಮಾಡಿದ್ದೀನಿ, ಇವಾಗ ನಾನು ಕಪ್ಪಾಗಿ ಹೋದ್ರೆ ಆಮೇಲೆ ಅದ್ರ ಮರ್ಯಾದೆ ಇರಲ್ಲಮ್ಮ. ಬುಜ್ಜಿ, ಕಪ್ಪಾಗಿದ್ದಾರೆ ಅಂತ ಯಾವಾಗಲೂ ಯಾರನ್ನು ಏನೂ ಹೇಳಬಾರ್ದು. ಹ್ಞೂ ಸರಿ ಅಮ್ಮ, ಯಾರನ್ನು ಏನೂ ಹೇಳಲ್ಲ, ಆದರೆ ನಾನು ನಾಳೆ ಗೆಲ್ಲಲೇಬೇಕು. ಹಾಗೆ ಬುಜ್ಜಿಗುಬ್ಬಚ್ಚಿ ಹೇಳಿದಾಗಲೇ ಟುನಿಗೆ ಅರ್ಥ ಆಯಿತು, ಇವಳು ನನ್ನ ಮಾತನ್ನು ಕೇಳಲ್ಲ, ಇವಳಿಗೆ ಮೇಕಪ್ ಹುಚ್ಚು ಹೋಗೋದು ಇಲ್ಲ ಅಂತ. ಹಾಗೇನೆ ಆ ದಿನಾನು ಮುಗಿದೋಯ್ತು. ಆಮೇಲೆ ಮರುದಿನ ಬೆಳಗ್ಗೆ ಬುಜ್ಜಿಗುಬ್ಬಚ್ಚಿ ಟುನಿಗಿಂತ ಮುಂಚೆನೇ ಎದ್ದು ಸ್ನಾನ ಮಾಡಿ ಕನ್ನಡಿ ಮುಂದ್ಗಡೆ ನಿಂತ್ಕೊಂಡು ಮೇಕಪ್ ಹಾಕೊಳ್ತಿದ್ಲು. ಸ್ವಲ್ಪ ಸಮಯದಲ್ಲಿ ಟುನಿಗುಬ್ಬಚ್ಚಿ ಎದ್ದು ಅವಳ ಕೆಲಸನ ಮಾಡೋಕ್ಕೆ ಶುರು ಮಾಡಿದ್ಲು. ಅಮ್ಮ, ನಾ ನೋಡೋಕ್ಕೆ ಚೆನ್ನಾಗಿದ್ದೀನ ಅಮ್ಮ? ಚೆನ್ನಾಗಿದೆಯಾ? ಮೇಕಪ್ ಇಲ್ಲಾಂದ್ರೆ ಇನ್ನೂ ಚೆನ್ನಾಗಿರ್ತಿತ್ತೆ. ನಿನ್ನ ಹತ್ರ ಕೇಳಿ ತಪ್ಪು ಮಾಡಿದೆ ಅಮ್ಮ. ಹಾ ಸರಿ ಸರಿ ಹೋಗು. ಹಾಗೆ ಬುಜ್ಜಿ ಸ್ಕೂಲಿಗೆ ಹೊರಟೋದ್ಲು. ಎಲ್ಲರೂ ಬುಜ್ಜಿನ ನೋಡಿ ನೀನು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಹೀಗಿರುವಾಗ ಕಾಂಪಿಟೇಷನ್ಗೆ ಜಡ್ಜಾಗಿ ಲೂಸಿ ಪಾರಿವಾಳ ಬಂದಿತ್ತು. ಎಲ್ಲರೂ ಮೇಕಪ್ ಹಾಕ್ಕೊಂಡಿದ್ರು, ಚಿನ್ನಿ ಮಾತ್ರ ಮೇಕಪ್ ಹಾಕ್ಕೊಳ್ಳೇ ಇಲ್ಲ. ಅವಳು ಮೇಕಪ್ ಹಾಕ್ಕೊಳ್ಳದೆ ನಿಂತ್ಕೊಂಡಿರೋದನ್ನು ನೋಡಿ ಲೂಸಿಗೆ ತುಂಬ ಇಷ್ಟ ಆಯಿತು. ಆದರೆ ಬುಜ್ಜಿ ಅವಳ ಮನಸ್ಸಲ್ಲಿ ಗೆಲ್ಲೋದು ಅವಳೇ ಅಂತ ಅಂದ್ಕೊಂಡಿದ್ಲು. ಮಕ್ಕಳೇ, ನೀವೆಲ್ಲರೂ ನೋಡೋಕ್ಕೆ ತುಂಬಾ ಮುದ್ದಾಗಿದ್ದೀರಾ, ಆದರೆ ಈ ಕಾಂಪಿಟೇಷನ್ಗೆ ಮೇಕಪ್ ಹಾಕ್ಕೊಳ್ಳದೆ ಬಂದಿರೋರು ಒಬ್ಬರೇ ಒಬ್ಬರು, ಅದು ಚಿನ್ನಿಗಿಳಿ ಮಾತ್ರ. ಆದ್ರಿಂದ ಈ ಕಾಂಪಿಟೇಷನ್ಗೆ ಗೆದ್ದಿದ್ದು ಚಿನ್ನಿಗಿಳಿ. ಅದನ್ನು ಕೇಳಿ ಎಲ್ಲರೂ ಶಾಕ್ ಆದ್ರು. ಬುಜ್ಜಿ ಅಂತ ತುಂಬಾನೇ ಬೇಜಾರು ಮಾಡ್ಕೊಂಡ್ಳು. ಅರೆ ಅದು ಹೇಗೆ ಮೇಡಮ್, ಅವಳು ಕಪ್ಪಾಗಿದ್ದಾಳೆ, ಮೇಕಪ್ ಕೂಡ ಹಾಕ್ಕೊಳ್ಳಿಲ್ಲ. ಕಪ್ಪಾಗಿದ್ರೆ ಅಂದ ಅಲ್ಲ ಅಂತ ಯಾರಮ್ಮ ಹೇಳಿದ್ದು? ಕಪ್ಪಾಗಿರೋರು ಕೂಡ ನೋಡೋಕ್ಕೆ ತುಂಬಾನೇ ಅಂದವಾಗಿರ್ತಾರೆ. ಅದು ಅಲ್ಲದೆ ಅವಳ ಮುಖ ಪಳಪಳ ಹೊಳಿತಾ ಇದೆ ನೋಡು, ಅವಳು ಎಷ್ಟು ಚೆನ್ನಾಗಿದ್ದಾಳೆ ಅಂತ. ಬುಜ್ಜಿಗುಬ್ಬಚ್ಚಿಗೆ ಆವಾಗ ಅರ್ಥ ಆಯಿತು. ಆ ದಿನದಿಂದ ಕಪ್ಪಾಗಿದ್ರೂ ಪರವಾಗಿಲ್ಲ, ಮೇಕಪ್ ಮಾತ್ರ ಹಾಕ್ಕೊಳ್ಬಾರ್ದು ಅಂತ ಅವಳು ನಿರ್ಧಾರ ಮಾಡಿದ್ಲು. ಹಾಗೆ ಅವಳು ಆ ದಿನದಿಂದ ಮೇಕಪ್ ಹಾಕ್ಕೊಳ್ಳೋದನ್ನೇ ನಿಲ್ಲಿಸ್ಬಿಟ್ಲು. ಅವಳಲ್ಲಿ ಬಂದಿರುವ ಬದಲಾವಣೆಯನ್ನು ನೋಡಿ ರಾಜು ಟುನಿ ಇಬ್ಬರು ಕೂಡ ತುಂಬಾ ಸಂತೋಷಪಟ್ರು.